ಅಸತ್ಯದಿಂದ ಸತ್ಯದ ಕಡೆಗೆ ಹೋಗಬೇಕಾದ್ರೆ ಕತ್ತಲೆಯಿಂದ ಬೆಳಕನ್ನು ಮುಟ್ಟಬೇಕಾದ್ರೆ ಅಜ್ಞಾನದಿಂದ ಸುಜ್ಞಾನದ ಪ್ರಾಪ್ತಿಯನ್ನು ಮುಟ್ಟಬೇಕಾದ್ರೆ ನಾವು ಸದ್ಗುರುನಾಥನನ್ನು ಆಶ್ರಯಿಸಬೇಕು. ಭೂಲೋಕದಲ್ಲಿರ್ತಕ್ಕಂಥ ಮಾನವರಿಗಾಗಿಯೇ ಸುರತರವು ಮರವಲ್ಲ, ಸುರದೇನು ದಾವಲ್ಲ, ಗುರು ನೆರಳೊಳಗೆಲ್ಲ ಸರ್ವಜ್ಞ. ಸರ್ವಜ್ಞ ಹೇಳಿದಂತೆ ಎಲ್ಲ ಮಾನವರೊಂದಿಗೆ ಇದ್ದು ಮಾನವ ರೂಪವನ್ನೇ ಧರಿಸಿ ಮಾನವರನ್ನೆಲ್ಲ ಮಹಾದೇವರನ್ನಾಗಿ ಮಾಡಲಿಕ್ಕೆ ಅವತರಿಸಿರ್ತಕ್ಕಂಥ ಸದ್ಗುರುನಾಥನ ಒಂದು ಕೃಪೆ ಈ ಗೋಲೋಕಕ್ಕೆ ಬಹಳ ಅಮರವಾಗಿರ್ತಕ್ಕಂಥದ್ದು. ಅಂಥ ಸುಲಭವಾಗಿರ್ತಕ್ಕಂಥ ಈ ಪ್ರಪಂಚದಲ್ಲಿ ಇದ್ದರೂ ಕೂಡ ಪರಮಾರ್ಥದ ಅತ್ಯಂತ ತುತ್ತ ತುದಿಯ ಒಂದು ಸ್ಥಾನವನ್ನು ಗಳಿಸಲಿಕ್ಕೆ ಮಾನವನಿಗೆ ಸಾಧ್ಯ ಅಂತಕ್ಕಂಥದ್ದನ್ನು ಯಾವುದಾದ್ರೂ ಒಂದು ಸಂಪ್ರದಾಯ ಅದು ಈ ಭೂಲೋಕದಲ್ಲಿ ಇದ್ದರೆ ಅದು ಹೆಂಚಗೇರಿ ಸಂಪ್ರದಾಯ. ಆ ಹೆಂಚಗೇರಿ ಸಂಪ್ರದಾಯದ ಮೂಲವನ್ನು ತಿಳಿಸಿಕೊಡುವುದು ಬಹಳ ಅವಶ್ಯ. ಈ ಹೆಂಚಗೇರಿ ಸಂಪ್ರದಾಯದ ಮೂಲ ಪುರುಷರೆಂದರೆ ಕಾಡಸಿದ್ದೇಶ್ವರ ಮಹಾರಾಜ. ಆ ಕಾಡಸಿದ್ದೇಶ್ವರನ ಮೂಲ ಪೀಠ ಪಂಚಪೀಠಗಳಲ್ಲಿ ಒಂದು. ಮುಪ್ಪಿನ ಕಾಡಸಿದ್ದರು ಆ ಯಾವ ಮೂಲಪೀಠದ ಸದ್ಗುರುಗಳು. ಅವರು ಬ್ರಹ್ಮಚಾರಿಗಳಾಗಿ ಭೂಲೋಕವನ್ನು ಉದ್ಧಾರ ಮಾಡಲಿಕ್ಕೆ ಅವತರಿಸಿದವರು. ಅವರು ಕೇವಲ ಬ್ರಹ್ಮಚಾರಿಗಳಾಗಿಯೇ ಇದರಲ್ಲಿ ಮುಂದುವರಿಯದೆ ಸಕಲ ಮಾನವರೆಲ್ಲರಿಗೂ ಅದು ಸಾಧ್ಯವಾಗಬೇಕೆಂದು ನಿಂಬರಿಗಿಯ ಗುರುಲಿಂಗ ಚಂಗಮರ ಕನಸಿನಲ್ಲಿ ಬಂದು ಇವತ್ತಿನಿಂದ ನಿನಗೂ ನಾನು ಉಪದೇಶ ಮಾಡಿದ್ದೇನೆ, ನೀನು ಇನ್ನು ಮೇಲೆ ಜಗತ್ತನ್ನು ಉದ್ಧಾರ ಮಾಡು ಎಂದು ಗುರುಲಿಂಗ ಜಂಗಮರಿಗೆ ಆಶೀರ್ವದಿಸಿದ ಕಾಡಸಿದ್ದೇಶ್ವರರ ಒಂದು ಕನಸಿನಲ್ಲಿ ಬಂದಿರತಕ್ಕಂಥ ಮಾತನ್ನು ಎಚ್ಚರದಲ್ಲಿ ಅವರು ಹುಡುಕುತ್ತಾ ಪಂಢರಪುರಕ್ಕೆ ಹೋದರು. ಪಂಢರಪುರದಲ್ಲಿ ಮೂರು ದಿನ ಉಪವಾಸ ವಿಠಲ ಮುಂದೆ ಮಲಗಿದಾಗ ನಿನ್ನ ಕನಸಿನಲ್ಲಿ ಬಂದವನು ನಾನಲ್ಲ, ನಿನ್ನ ಕನಸಿನಲ್ಲಿ ಬಂದಿರತಕ್ಕಂಥ ಅದೃಶ್ಯ ಕಾಡಸಿದ್ದೇಶ್ವರರು, ಮುಪ್ಪಿನ ಕಾಡಸಿದ್ದೇಶ್ವರರು ಸಿದ್ಧಗಿರಿಯಲ್ಲಿದ್ದಾರೆ, ಅಲ್ಲಿಗೆ ಹೋಗುವಂದಾಗ ಈ ಗುರುಲಿಂಗ ಜಂಗಮರು ಅವರನ್ನು ಹುಡುಕಿ ಅಲ್ಲಿಗೆ ಹೋದಾಗ ಅವರು ಆ ಯಾವ ಮಹಾತ್ಮರು ನಿನ್ನ ಕನಸಿನಲ್ಲಿ ಹೇಳಿದ್ದನ್ನು ನೀನು ಎಚ್ಚರದಲ್ಲಿ ಮಾಡುತ್ತಾ ಹೋಗು, ನಿನ್ನಿಂದ ಜಗತ್ತು ಉದ್ಧಾರವಾಗ್ತದೆ ಅಂತ ಹೇಳಿದಾಗ ಅವರು ಬಂದು ಕುರಿಕಾಯುವ ಉದ್ಯೋಗವನ್ನು ಹಿಡಿದು ಹಗಲೆಲ್ಲ ಗದ್ದಕ್ಕೆ ಬಡಿಗೆಯನ್ನು ಹಿಡಿದುಕೊಂಡು ಗುರು ಹೇಳಿದ ನಾಮಸ್ಮರಣೆಯನ್ನು ಮಾಡುತ್ತಾ ಅವರ ಜಗತ್ತನ್ನು ಉದ್ಧಾರ ಮಾಡಿದರು. ಅವರ ಒಂದು ಏಕನಿಷ್ಠತೆ, ಅವರ ಗುರು ಪರಂಪರೆ, ಮುಂದೆ ಭಾವರಾಯರವರ ಶಿಷ್ಯರಾದರು. ಯಾವ ಇಂಚಗೇರಿ ಸಂಪ್ರದಾಯದ ಮೂಲ ಪುರುಷರು ಬಾಬಾಸಾಹೇಬರಿಗೆ ಅವರು ಉಪದೇಶ ಕೊಟ್ಟ ನಂತರ ಅವರ ಕಮಲ ಸಂಜಾತರಾಗಿ ಗಿರಿಮಲ್ಲೇಶ್ವರರು, ಸಿದ್ಧಲಿಂಗೇಶ್ವರರು ಹಾಗೂ ಕಲ್ಮೇಶ್ವರ ಮಹಾರಾಜರು, ಯಾವ ರಾಜೀ ರಾಮಚಂದ್ರ ಮಹಾರಾಜರು, ಹೀಗೆ ಅನೇಕ ಜನ ಅವರು ಶಿಷ್ಯರಾದರು. ಅವರಲ್ಲಿ ಅಗ್ರಗಣ್ಯರಾಗಿ ನಾಲ್ಕು ಜನ ಶಿಷ್ಯರು ಈ ಒಂದು ಭಕ್ತಿ ಪಥವನ್ನು ಜಗತ್ತಿನ ತುಂಬೆಲ್ಲ ಹಬ್ಬಿಸಿದ್ದಾರೆ. ಅಂಥ ಒಂದು ಭಕ್ತಿ ಪಥದ ಸಾರವೇ ಕಾಡಸಿದ್ದರಿಂದ ಹಿಡಿದು ಗುರುಲಿಂಗ ಜಂಗಮರು, ಗುರುಲಿಂಗ ಜಂಗಮರ ತರುವಾಯ ಬಾಬಾಸಾಹೇಬ್ ಮಹಾರಾಜರಿಂದ ಗಿರಿಮಲ್ಲೇಶ್ವರ ಮಹಾರಾಜರು, ಸಿದ್ಧಲಿಂಗೇಶ್ವರಿಗಳು ಹಾಗೂ ಕಲ್ಮೇಶ್ವರ ಮಹಾರಾಜರು, ಔಜಿ ಮಹಾರಾಜರು, ಹೀಗೆ ಪರಂಪರೆ ಬೆಳೆಯುತ್ತಾ ಬೆಳೆಯುತ್ತಾ ಇವತ್ತಿನ ದಿವಸ ಅವರ ಪರಂಪರೆ ಒಂದು 64 ಜನರ ಒಂದು ಬೀಡಾಗಿದೆ. ಅವರೆಲ್ಲ ದೇಶದ ನಾನಾ ಭಾಗಗಳಲ್ಲಿ ಆ ಒಂದು ಅಧ್ಯಾತ್ಮವನ್ನು ಪ್ರಸಾರ ಮಾಡುತ್ತಾ ಜಗತ್ತು ತುಂಬ ಸುಮಾರು ಕೋಟಿಗೂ ಮಿಗಿಲಾಗಿ ಜನರನ್ನು ತಯಾರು ಮಾಡಿದ್ದಾರೆ. ಹಂತ ಸಂಪ್ರದಾಯ ಇದು. ಅಂಥವರಲ್ಲಿ ಕಲ್ಲೂರಿನ ಸಿದ್ಧಲಿಂಗ ಶಿವಗಳು ಒಬ್ಬರು. ಅವರು
ಅಧ್ಯಾತ್ಮ ಪ್ರಸಾರ ಮಾಡುತ್ತಾ ಮಾಡುತ್ತಾ ಅನೇಕ ಲೀಲೆಗಳನ್ನು ಜನರಿಗೆ ಮಾಡಿ ಅವರು ಆಧ್ಯಾತ್ಮದತ್ತ ಜನರನ್ನು ವಲಿಸಿಕೊಂಡು ಅನೇಕ ಪವಾಡಗಳನ್ನು ಆಯಾ ಒಂದೊಂದು ಊರಿನಲ್ಲಿ ಹೋಗಿ ಅಲ್ಲಿ ಪವಾಡಗಳನ್ನು ತೋರಿಸಿದ್ರಿಂದ ಜನರು ಈ ಒಂದು ಸಾಂಪ್ರದಾಯಕ್ಕೆ ಆಕರ್ಷಿತರಾದರು ಬಾಗಲಕೋಟೆಯಲ್ಲಿ ಜೋಳದವರ ಮನೆಯಲ್ಲಿ ಮಕ್ಕಳು ಎರಡು ಅಂಗವಿಕಲರಾಗಿ ಹುಟ್ಟಿರತಕ್ಕಂತ ಮಕ್ಕಳನ್ನು ಅವರು ತಾಯಿ ಪರಿಪರಿಯಾಗಿ ಮಕ್ಕಳನ್ನು ಕೊಟ್ಟಪ್ಪ ಆದರೆ ಕುಂಟು ಮಕ್ಕಳನ್ನು ಕೊಟ್ಟಿಲ್ಲ ಅಂತ ಪರಿತಪಿಸುವಾಗ ಎಲ್ಲಮ್ಮ ನಿಮ್ಮದೇ ತಪ್ಪಿದೆ ನಿಮಗೆ ಪಾದುಕೆಯನ್ನು ಮಾಡಿಕೊಡ್ತೀನಿ ಅಂತ ಬೇಡಿ ನೀವು ಆನಂತರ ಗುರುವಿನ ಕಡೆ ಹೊರಳಿ ಕೂಡ ನೋಡಲಿಲ್ಲ ಮಕ್ಕಳಿಗಾಗಿವೆ ನನ್ನ ತಪ್ಪನ್ನು ಯಾಕೆ ಮನ್ನಿಸಲಿಲ್ಲ ಗುರುವೇ ನೀನು ನಮ್ಮ ತಪ್ಪನ್ನು ಮನ್ನಿಸಿ ನನ್ನ ಮಕ್ಕಳನ್ನು ನೆಟ್ಟಂಗ್ ಮಾಡು ಅಂತ ಬೇಡಿಕೊಂಡಾಗ ಸದ್ಗುರು ಸಿದ್ಧಲಿಂಗ ಶಿವಯೋಗಿಗಳು ಕನಸಿನಲ್ಲಿ ಬಂದು ಆಯಾ ಎರಡು ಮಕ್ಕಳ ಕಾಲುಗಳನ್ನು ಅವರು ಕೈಯಿಂದ ಬೆತ್ತದಿಂದ ಸೀದಾ ಮಾಡಿದಾಗ ಆ ಎರಡು ಕಾಲುಗಳು ಸೀದಾದು ಈಗಲೂ ಕೂಡ ಸಿದ್ಧಲಿಂಗಪ್ಪ ಅಂತ ಹೆಸರಿಟ್ಟುಕೊಂಡು ಆತ ಗುಲ್ಬರ್ಗ ಕಾಲೇಜಿನಲ್ಲಿ ಸೈನ್ಸ್ ಲೆಕ್ಚರರ್ ಆಗಿ ಕೆಲಸ ಮಾಡ್ತಾ ಇದ್ದಾರೆ ಇನ್ನೊಬ್ಬ ಆತನ ತಮ್ಮನೂ ಕೂಡ ಹಾಗೆ ಆಗಿತ್ತು ಅವನು ಕೂಡ ಅವಳಿ ಮಕ್ಕಳನ್ನು ಪಡೆದಿರತಕ್ಕಂತ ಭಾಗ್ಯರತಿ ಭಾಗ್ಯವರ ಮಕ್ಕಳು ಇವತ್ತು ದೇಶದಲ್ಲಿ ಭಕ್ತಿಯನ್ನು ಮಾಡುತ್ತಾ ಸದ್ಗುರುವಿನ ಒಂದು ಸಂಪ್ರದಾಯದಲ್ಲಿದ್ದಾರೆ ಇಂಥ ಲಿಂಗದಾಳದ ಬಸವಣ್ಣಪ್ಪನವರಿಗೆ ಗಂಡು ಮಕ್ಕಳಿರಲಿಲ್ಲ ಅವರಿಗೆ ಗಂಡು ಮಕ್ಕಳನ್ನು ಕರುಣಿಸಿ ನಿನ್ನ ಹೊಟ್ಟೆಯಿಂದ ದೇವೇಂದ್ರ ಹುಟ್ಟತಾನಪ್ಪ ಅಂತ ಹೇಳಿದರು ಇವತ್ತು ಆ ದೇವೇಂದ್ರಪ್ಪನವರು ಆ ಯಾವ ಸದ್ಗುರುವಿನ ಪಥಕ್ಕೆ ತಮ್ಮ ಸಮರ್ಪಣೆ ಭಾವದಿಂದ ಸಂಪೂರ್ಣವಾಗಿ ಅರ್ಪಣೆ ಮಾಡಿಕೊಂಡಿದ್ದಾರೆ ಹಾಗೆಯೇ ಯಾವ ಲಿಂಗದಾಳದ ಮಹಾಲಿಂಗಪ್ಪ ಅಂತಕ್ಕಂತ ಕೊಟ್ರು ಶೆಟ್ಟರ ಮನೆತನದವ ಸದ್ಗುರುಗಳು ಯಾವ ಒಂದು ಲಿಂಗದಾಳ ಸಪ್ತಕ್ಕೆ ಸಹಜ ಹೋದಾಗ ಆ ಕೊಟ್ರು ಶೆಟ್ಟರ ಮನೆತನದವರು ಓಡಾಡಿ ನಮ್ಮ ಗುರುಗಳು ಬಂದಿದ್ದಾರೆ ಅಂತ ಹೇಳಿ ಅವರು ಕೆರೆಗೆ ನೀರು ತರಲಿಕ್ಕೆ ಹೋದರು ಹೋಗುವಾಗ ಅವರ ಮಗು ಕೂಡ ಕೆರೆಗೆ ತಾಯಿಯ ಜೊತೆಗೆ ಹೋದದ್ದನ್ನು ತಾಯಿ ನೋಡದೆ ಲಘು ಬಗೆಯಿಂದ ಕೊಡವನ್ನು ತುಂಬಿಕೊಂಡು ಮನೆಗೆ ಬಂದಳು ಆದರೆ ಕೂಸು ಮಾತ್ರ ಆಡ್ತಾ ಆಡ್ತಾ ಹೋಗಿ ಕೆರೆಯಲ್ಲಿ ಬಿದ್ದು ಬಿಡ್ತು ಬೆಳಗು ತನಕನೂ ಕೂಸಿನ ಪರಿವೇ ಇಲ್ಲ ಇವರಿಗೆ ಸದ್ಗುರು ಸೇವೆಯಲ್ಲಿ ತೊಡಗಿದ್ದಾರೆ ಕೂಸು ಇಡೀ ಊರೆಲ್ಲ ಹುಡುಕಿದ್ರು ಕೂಡ ಸಿಗಲಿಲ್ಲ ಆಗ ಅವರು ಅಲ್ಲೇ ತಾಯಿ ಲಘು ಬಗೆಯಿಂದ ಎದ್ದು ನಿನ್ನ ಕೂಸು ನೀನು ಬ್ಯಾನ್ ಹತ್ತಿ ಬಂದಿತ್ತು ಅಂತ ಯಾರೋ ಹೇಳಿದಾಗ ನಸಿಕ್ಲಿ ಎದ್ದು ಹೋಗಿ ನೋಡಿದಾಗ ಕೂಸಿನ ಕಳೆ ಬರ ತೇಲ್ತಾ ಇತ್ತು ಅಂತ ಕೂಸನ್ನು ಲೆಕ್ಕಿಸದೆ ಮೂರು ಆಳ ನೀರಿನಲ್ಲಿ ಈಸು ಬರೆದಂಥ ಹೆಣ್ಣು ಮಗಳು ಗುರುವೇ ಸಿದ್ಧಲಿಂಗೇಶ ಅಂತ ಹೇಳಿ ಆ ಮಗುವನ್ನು ತೆಗೆದುಕೊಂಡು ಆಕೆ ಮನೆಗೆ ಬರ್ತಾ ಇದ್ದಾಳೆ ಆಗ ಸದ್ಗುರುಗಳು ಕಾಡಸಿದ್ದೇಶ್ವರ ಎಲ್ಲ ಗುರುಲಿಂಗ ಜಗ್ಗಬ್ರ ಒಂದು ಪ್ರಾರ್ಥನೆಯನ್ನು ಮಾಡಿ ಮುಂಜಾನೆಯ ಕಾಕಡಾರ್ತಿ ಮುಗಿಸಿ ಧ್ಯಾನಕ್ಕೆ ಕೂತಿದ್ದರು ಆಗ ಆ ತಾಯಿ ತನ್ನ ಮಗನನ್ನು ಆ ಯಾವ ಸದ್ಗುರು ಸಿದ್ಧಲಿಂಗೇಶ್ವರ ಪಾದದ ಮೇಲೆ ಹಾಕಿದಾಗ ಸದ್ಗುರು ಎಚ್ಚತ್ತು ಆ ಕೂಸನ್ನು ಹೆಗಲ ಮೇಲೆ ಹಾಕಿಕೊಂಡಾಗ ಆ ಕೂಸು ಒಂದೆರಡು ಹನಿ ನೀರನ್ನು ಉಗುಳಿ ಮಲಗಿದ ಕೂಸು ಎದ್ದಂತೆ ಆ ಕೂಸು ಎದ್ದಿತು ಈಗ ನಾಲ್ಕಾರು ವರ್ಷದ ಹಿಂದೆ ಮಾಲಿಂಗರಪ್ಪನವರು ದೇಹ ಬಿಟ್ಟಿದ್ದಾರೆ ಇಂಥ ಅನೇಕ ಪವಾಡಗಳನ್ನು ಹುರಕಳ್ಳಿಯವರ ಮನೆಯಲ್ಲಿ ಬ್ರಹ್ಮ ರಾಕ್ಷಸವನ್ನು ಹೋಗಿಸಿದಂತಹ ಪವಾಡವನ್ನು ಕೂಡ ಸದ್ಗುರು ಸಮರ್ಥ ಸಿದ್ಧಲಿಂಗ ಶಿವಯುಗಳು ತಪಶಕ್ತಿಯಿಂದ ಇಷ್ಟೆಲ್ಲವನ್ನ ಮಾಡಿ ಆ ಜನರನ್ನು ಈ ಒಂದು ಸಂಪ್ರದಾಯದಲ್ಲಿ ಶಕ್ತಿ ಇದೆ ಈ ಒಂದು ಸಂಪ್ರದಾಯಕ್ಕೆ ನೀವು ಬದ್ಧರಾದರೆ ಗುರು ಹೇಳಿದಂತೆ ನೀವು ನಡೆದುಕೊಂಡದ್ದಾದರೆ ಆಚಾರ ವಿಚಾರವಂತರಾದರೆ ನೀವು ಇವತ್ತು ಸ್ವರ್ಗವನ್ನು ಕಾಣ್ತಾ ಇದ್ದೀರಿ ಈ ಭವದಿಂದ ಮುಕ್ತರಾಗ್ತಾ ಇದ್ದೀರಿ ಭವದ ಕಷ್ಟಗಳಿಂದ ನೀವು ಬಿಡುಗಡೆ ಆಗ್ತಾ ಇದ್ದೀರಿ ಅಂತ ಅವರು ತಮ್ಮ ಒಂದು ಸಂಪ್ರದಾಯವನ್ನು ಬೆಳೆಸಿದರು ಐದಾರು ಲಕ್ಷ ಜನ ಇವತ್ತು ಸಿದ್ಧಲಿಂಗ ಶಿವಯುಗಳ ಒಂದು ಭಕ್ತರಾಗಿದ್ದಾರೆ ಅಲ್ಲಲ್ಲಿ ಅವರ ಮಠಗಳು ಸ್ಥಾಪನೆಯಾಗಿವೆ ಸಮರ್ಥ ಸದ್ಗುರು ಸಿದ್ಧಲಿಂಗ ಶಿವಯುಗಳ ಮಹಿಮೆ ಒಂದಲ್ಲ ಎರಡಲ್ಲ ಸಾವಿರಾರು ಪುಟಗಳಿಂದ ಆದಿಶೇಷನು ಕೂಡ ವರ್ಣಿಸಲಿಕ್ಕೆ ಸಾಧ್ಯವಿಲ್ಲದಷ್ಟು ಅವರು ಎತ್ತರ ಮಟ್ಟದ ಆಧ್ಯಾತ್ಮಿಗಳಾಗಿದ್ದರು ಅವರ ಒಂದು ವ್ಯಕ್ತಿತ್ವವನ್ನು ಹೇಳಲಿಕ್ಕೆ ಆದಿಶೇಷನಿಗೂ ಕೂಡ ಸಾಧ್ಯವಿಲ್ಲ ಅಂಥ ಮಹಾತ್ಮರ ಒಂದು ಅವರನ್ನು ಹೊಗಳುವಂಥ ಕಾರ್ಯ ಈ ಒಂದು ಸಾಮಾನ್ಯ ಮನುಷ್ಯನಿಂದ ಆಗಲಿಕ್ಕಿಲ್ಲ ಆಗೋದಿಲ್ಲ ಆದಾಗ್ಯೂ ಕೂಡ ಪ್ರಯತ್ನವನ್ನು ನಾನು ಮಾಡ್ತಾ ಇದ್ದೇನೆ
सद्गुरु समर्थरु देशद एल्ला कड़े संचार माड़ी जनर बाधे अल्लेल्ल संचार माड़ी जनरन्नेल्ल मानवरन्न महादेवरन्न माड्लिक्के ಏನು ಅವರಿಗೆ ಉಪದೇಶಾಮೃತವನ್ನು ನೀಡಿ ಅವರು ಅನೇಕ ಕಡೆ ಸಂಚಾರ ಮಾಡಿದರು ಇವರ ಉಪದೇಶವನ್ನು ಸ್ವೀಕರಿಸಿದತಕ್ಕಂತ ಚಂದ ಸಂಗಯ್ಯ ಸಾಧುಗಳು ಪ್ರಪಂಚವನ್ನೇ ಬಿಟ್ಟು ಸಾಧುಗಳ ಶಿವಪ್ಪನವರು ಸಚ್ಚಿದಾನಂದರಿಂದ ಉಪದೇಶ ಪಡೆದ ನಂತರ ಅವರು ಕೂಡ ಸಾಧುಗಳಾದರು ಅವರ ಸಿದ್ಧಲಿಂಗೇಶ್ವರರ ಮಕ್ಕಳೇ ಆಗಿರತಕ್ಕಂತ ಪಂಚಾಕ್ಷರಿಗೆ ಅವರು ಕೂಡ ಈ ಸಂಸಾರದಲ್ಲಿ ಸದ್ಗತಿ ಇಲ್ಲ ಈ ಸದ್ಗತಿ ಸಿಗಬೇಕಾದರೆ ನಾನು ಸಂಸಾರವನ್ನು ಬಿಡಬೇಕು ಅಂತ ತಿಳ್ಕೊಂಡು ಅವರು ಸಂಸಾರಿಗಳಾಗಿದ್ದರೂ ಕೂಡ ಸಂಸಾರದಲ್ಲಿ ಇಲ್ಲದೇನೆ ಅವರು ಅಖಂಡ ಬ್ರಹ್ಮಚಾರಿಗಳಾಗಿ ಗುರು ಹೇಳಿದತಕ್ಕಂತ ನಾಮವನ್ನು ಹಗಲಿರುಳು ಧ್ಯಾನಿಸುತ್ತಾ ಕೈವಲ್ಯವನ್ನು ಪಡೆದರು ಅಂತ ಅನೇಕ ಮಹಾತ್ಮರು ದೇಶದ ನಾನಾ ಕಡೆಗಳಲ್ಲಿ ಅವರ ಮಾತಿನಂತೆ ನಡೆದು ನುಡಿದು ತಮ್ಮಲ್ಲಿ ಒಂದೊಂದು ಮಠಗಳನ್ನು ಸ್ಥಾಪನೆ ಮಾಡಿಕೊಂಡಿದ್ದಾರೆ ಅವು ಒಂದಲ್ಲ ಎರಡಲ್ಲ ಲೆಕ್ಕಕ್ಕೆ ಸಿಗಲಾರದಷ್ಟು ಮಠಗಳನ್ನು ಬದಾಮಿ ತಾಲೂಕಿನಲ್ಲಿವೆ ಮಹಾರಾಷ್ಟ್ರದಲ್ಲಿವೆ ಅವರ ಮಠಗಳು ರಾಯಚೂರು ಗುಲ್ಬರ್ಗ ನಾನಾ ಕಡೆಗಳಲ್ಲಿ ಎಲ್ಲ ಕಡೆಗಳೂ ಕೂಡ ಆ ಎಲ್ಲಿಂದ ಅವರ ಅಮೃತವನ್ನು ಉಪದೇಶ ಅಮೃತವನ್ನು ಪಡೆದಿರತಕ್ಕಂಥ ಸದ್ಭಕ್ತರು ತಮ್ಮ ಊರಿನಲ್ಲಿಯೇ ಮಠವನ್ನು ಸ್ಥಾಪಿಸಿಕೊಂಡು ತಮ್ಮನಿಯ ಸಮೀಪದಲ್ಲಿರತಕ್ಕಂಥ ಎಲ್ಲ ಭಕ್ತರನ್ನು ಕರೆದುಕೊಂಡು ಆ ಮಠದಲ್ಲಿ ವರ್ಷ ವರ್ಷವೂ ಕೂಡ ಅವರು ಸಾಂಪ್ರದಾಯದ ಒಂದು ಭಜನೆ ಆರತಿ ಗುರು ಹೇಳಿದ ಮಾತುಗಳನ್ನೆಲ್ಲ ಕೇಳುತ್ತಾ ಅವರು ಈ ಒಂದು ಸಂಪ್ರದಾಯವನ್ನು ದೇಶದ ನಾನಾ ವಿಭಾಗಗಳಲ್ಲಿ ಬೆಳೆಸುತ್ತಾ ಬಂದಿದ್ದಾರೆ ಅಂತ ಮಹಾತ್ಮರ ಒಂದು ಉಪದೇಶಾಮೃತವನ್ನು ಕೇಳುವುದು ನಮ್ಮ ಭಾಗ್ಯ ಸದ್ಗುರು ಸಮರ್ಥರ ವರ್ಣನೆ ಮಾಡಲಿಕ್ಕೆ ಅಸಾಧ್ಯವಾಗಿರತಕ್ಕಂತ ಕಾರ್ಯ ಈಗ ನಡೆಯತಾ ಇದೆ ಅವರನ್ನು ವರ್ಣಿಸಲಿಕ್ಕೆ ನನಗೆ ಸಾಧ್ಯ ಇಲ್ಲ ಅವರ ಮಠಗಳು ಎಷ್ಟು ಇದಾವೆ ಅಂತ ಹೇಳಲಿಕ್ಕೆ ನನಗೆ ಸಾಧ್ಯ ಇಲ್ಲ ಅಷ್ಟೆಲ್ಲ ಕಬ್ಬರಿಗೆಯಲ್ಲಿ ಕೂಡ ಒಂದು ಮಠವನ್ನು ಮಾಡಿದ್ದಾರೆ ಬಾಗಲಕೋಟೆಯಲ್ಲಿ ಮಠ ಆಗಿದೆ ದೇವದುರ್ಗದಲ್ಲಿ ಮಠ ಆಗಿದೆ ಅದರಂತೆಯೇ ಮಹಾರಾಷ್ಟ್ರದಲ್ಲಿ ಅನೇಕ ಕಡೆಗಳಲ್ಲಿ ಮಠಗಳು ಸ್ಥಾಪನೆಯಾಗಿವೆ ಗೋವಾದಲ್ಲಿಯೂ ಕೂಡ ಎರಡು ಮಠಗಳಾಗಿವೆ ಇನ್ನು ಅನೇಕ ಕಡೆಗಳಲ್ಲಿ ಇರತಕ್ಕಂತ ಅನೇಕರ ಒಂದು ವಿಶೇಷವಾಗಿರತಕ್ಕಂತ ಕಾರ್ಯ ಇದು ನಡೆದು ಬಂದಿದೆ ಅಂತ ಅವರನ್ನು ವರ್ಣಿಸುವ ಸಾಧ್ಯ ನನ್ನಿಂದ ಆಗೋದಿಲ್ಲ ಅವರ ಹೇಳಲಿಕ್ಕೆ ಪ್ರಯತ್ನ ಮಾಡಿದ್ದು ಕೂಡ ಅವರದೇ ಆಗಿರತಕ್ಕಂತ ಒಂದು ನನ್ನ ಪ್ರಯತ್ನವನ್ನು ಇಲ್ಲಿಗೆ ನಾನು ಅವರ ಪಾದಕ್ಕೆ ಅರ್ಪಣ ಮಾಡಿ ಮುಕ್ತಾಯ ಮಾಡುತ್ತೇನೆ ರಾಜಾಧಿರಾಯ ಸದ್ಗುರುನಾಥ ಸಿದ್ಧಲಿಂಗೇಶ್ವರ ಮಹಾರಾಜ